ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವಾಗ ನೋಡಿ, ತುಂಬ ಹೆಲ್ದಿಯಾಗಿರೋದೊಂದು ಪಲ್ಯ ಮಾಡೋಣ. ಇದು ಮೊಳಕೆ ಕಟ್ಟಿರೋ ಕಾಳು, ಹುರುಳಿಕಾಳು, ಕಡಲೆಕಾಳು, ಹೆಸರುಕಾಳು, ಮೂರು ಕಾಳು ಹಾಕಿದ್ರು ಚೆನ್ನಾಗಿರುತ್ತೆ. ಮತ್ತು ಎಲೆಕೋಸು, ಸಣ್ಣದಾಗಿ ಹೆಚ್ಕೊಂಡಿರೋ ಎಲೆಕೋಸು, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ ಸೀಳಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಉಪ್ಪು, ಒಂಚೂರು ಅರ್ಶಿನದ ಪುಡಿ, ಒಗ್ಗರಣೆಗೆ ಸಾಸಿವೆ, ಎಣ್ಣೆ, ಇಷ್ಟು ಬೇಕಾಗಿರೋದು. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕಾಳು ನೋಡಿ, ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಕೊಳ್ಳೋಣ ಕಾಳನ್ನ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ. ನೋಡಿ, ಕಾಳು ಇಷ್ಟು ಮುಳುಗೋಷ್ಟಾದರೆ ಸಾಕು. ಇದು ಒಂದು ವಿಷಲ್ ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ. ಒಂದು ಬಾಣಲಿ ಇಟ್ಕೊಳ್ಳೋಣ ಪಲ್ಯ ಮಾಡೋದಕ್ಕೆ, ಸ್ಟವ್ ಅಂಟಿಸ್ಕೊಳ್ಳೋಣ, ಎಣ್ಣೆ ಹಾಕೋಣ. ನೀವು ಯಾವ ಎಣ್ಣೆ ಬಳಸ್ತೀರೋ ಅದು, ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದೊಂದು ಚೂರು ಕಾಯಿಲಿ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಇದು ಮೊಳಕೆ ಕಟ್ಟಿದ ಕಾಳು ನೋಡಿ, ಈರುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು. ಮೊಳಕೆ ಕಟ್ಟಿದ ಕಾಳು ದಿನಾ ತಿನ್ನಬೇಕು ಅಂತಾರೆ, ತುಂಬ ಒಳ್ಳೆಯದು ನಮ್ಮ ಮೈಗೆ. ಈ ಥರ ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ದಿನ ಅದಕ್ಕೆ ಸೊಪ್ಪು ಆದರೂ ಹಾಕ್ಕೊಬೋದು, ಏನಾದರೂ ತರಕಾರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ತಿನ್ಬೋದು ಪಲ್ಯ ಮಾಡಿಕೊಂಡು. ನೋಡಿ, ಇದಿಷ್ಟು ಈರುಳ್ಳಿ ಇಷ್ಟಾದರೆ ಸಾಕು. ಇವಾಗ ಎಲೆಕೋಸು ಇದಕ್ಕೆ ಹಾಕ್ಕೊಳ್ಳೋಣ, ಸ್ವಲ್ಪ ಬಾಡಿಸ್ಕೊಳ್ಳೋಣ, ಎಣ್ಣೆಲೇ ಬಾಡಲಿ ಇದು. ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕೋಣ. ನಾವು ಕಾಳಿಗೆ ಉಪ್ಪು ಹಾಕಿರ್ತೀವಿ, ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಎಲೆಕೋಸಿಗೆ ಉಪ್ಪು ತಾಗಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ನೋಡಿ, ಇದಾಗಬೇಕಾದ್ರೆ ಎಲೆಕೋಸು ಬೇಗ ಬೇಯುತ್ತೆ. ನಾವು ಕಾಳುಗಳೆಲ್ಲ ಬೇಯಿಸ್ಕೊಂಡಿದ್ವಲ್ಲ, ಕುಕ್ಕರ್ ತೆಗಿಬೇಕಾದ್ರೆ ತುಂಬ ಬೇರೋ ಗಾಳಿಯೆಲ್ಲ ಬಿಟ್ಟು ತೆಗೀರಿ, ಇಲ್ಲಾಂದರೆ ಕೈಗೆಲ್ಲ ಎಗರುತ್ತೆ. ತುಂಬ ಹುಷಾರಾಗಿರಬೇಕು ಕುಕ್ಕರಲ್ಲಿ ಮಾತ್ರ. ಕುಕ್ಕರಲ್ಲಿ ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದ್ದಿದೆ, ಯಾಕಂದರೆ ಪ್ರೆಷರ್ ಇಲ್ಲದೆ ನಾವು ತೆಗೆದ್ರೆ ಕೈಗೆ ಆರೋದು ನೋಡಿ, ಇಷ್ಟು ಬೆಂದರೆ ಸಾಕು ಕಾಳು. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋಣ ಇದಕ್ಕೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ರುಚಿಯಾಗೂ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಮತ್ತು ದೇಹಕ್ಕೆ ತುಂಬ ಒಳ್ಳೆಯದು. ಎಲೆಕೋಸು ಪಲ್ಯ ನಾವು ಸಣ್ಣನೂ ಹಾಕ್ತೀವಿ, ಮತ್ತು ಮಲಬದ್ಧತೆ ಇದ್ದರೆ ಎಲ್ಲದಕ್ಕೂ ಒಳ್ಳೇದು. ಎಲೆಕೋಸು ತುಂಬ ಒಳ್ಳೆಯದು, ಹಣ್ಣುಗಳು, ಸೊಪ್ಪು ಎಲ್ಲ ಒಳ್ಳೆಯದು. ದಿನಕ್ಕೆ ಒಂದೊಂದು ಮಾಡ್ಕೊಳ್ಬೇಕಲ್ಲ. ನೋಡಿ, ಕಾಳು ಮತ್ತು ಎಲೆಕೋಸು ಎರಡೂ ನಮಗೆ ಸೇರಿದಂಗೆ ಆಗುತ್ತೆ ನಮ್ಮ ದೇಹಕ್ಕೆ. ಇದು ಬೇಯಲಿ, ಮುಚ್ಚಿಡೋಣ. ನೋಡಿ, ಇದು ಬೇಯ್ತಾ ಇರಬೇಕಾದ್ರೆ ನೀವು ನೋಡಿ, ನಾನು ಈ ಥರ ಜೀರಿಗೆ ಪುಡಿ ಮಾಡಿಟ್ಕೊಂಡಿರ್ತೀನಿ. ಜೀರಿಗೆ ಪುಡಿನ ಚಿಕ್ಕ ಸ್ಪೂನಲ್ಲಿ ನೋಡಿ, ಇಷ್ಟಾದರೆ ಸಾಕು, ಒಂಥರ ಟೇಸ್ಟೇ ಬೇರೆ ಥರ ಕೊಡುತ್ತೆ ನಿಮಗೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಟೇಸ್ಟು. ಒಂದು ಸರಿ ಮಾಡಿ ನೋಡಿ, ಈ ಥರ ಮಾಮೂಲಿ ಪಲ್ಯಗಿಂತ ಈ ಥರ ಮಾಡಿ ನೋಡಿ ನೀವು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಮುಚ್ಚಿಡೋಣ ಇದನ್ನ. ಬೆಂದಿದೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಇದಕ್ಕೆ. ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ. ನೋಡಿ, ಎಷ್ಟು ಚೆನ್ನಾಗಿದೆ, ಮತ್ತು ತುಂಬ ಹೆಲ್ದಿ. ರುಚಿಯಾದ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು
ಮೂರು ಥರ ಕಾಳು ಮತ್ತು ಎಲೆಕೋಸು ಹಾಕಿ ಮಾಡಿರೋದು ಪಲ್ಯ ರೆಡಿ. ಚಪಾತಿಗಾದರೂ ಆಗುತ್ತೆ, ಅನ್ನ ರಸಂ ಮಾಡಿದ್ರೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನಾನು ಹೇಳಿದ ರೀತಿಲಿ ಮಾಡಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.